ಕಳೆದ ಕೆಲವು ದಿನಗಳಿಂದ ಸೌತ್ ಸಿನಿಮಾ ಇಂಡಸ್ಟ್ರಿ ಚಿತ್ರಿಸಿಕೊಂಡಿದ್ದು ಸೂಪರ್ ಸ್ಟಾರ್ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ನೀಡಿದ್ದಾರೆ ಅದರಲ್ಲೂ ತಮಿಳಿನಲ್ಲಿ ಯುವ ಸ್ಟಾರ್ಗಳು ನೆಲಕಚ್ಚುತ್ತಿರುವಾಗ ಹಿಂದೆ ಉಳಿದಿದ್ದ ಹಿರಿಯ ಸೂಪರ್ ಸ್ಟಾರ್ಗಳು ಸಕ್ಕತ್ತಾಗಿ ಕಮ್ಬ್ಯಾಕ್ ಮಾಡುತ್ತಿದ್ದಾರೆ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವರು ಲೋಕೇಶ್ ಕನಕರಾಜ್ ನಿರ್ದೇಶನದ ವಿಕ್ರಮ್ ಚಿತ್ರದ ಮೂಲಕ ಬಿಗ್ ಕಮ್ಬ್ಯಾಕ್ ಮಾಡಿದರು ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಬರ್ಜರ್ ಹಿಟ್ ನೀಡಲು ನೆಲ್ಸನ್ ದಿಲೀಪ್ ಕುಮಾರ್ ಮತ್ತು ಜೈಲರ್ ಬರಬೇಕಾಯಿತು ಸದ್ಯ ತಲೈವ ಅಬ್ಬರ ಜೋರಾಗಿದೆ ಜೈಲರ್ ಚಿತ್ರ ಈ ಮಟ್ಟಕ್ಕೆ ಅಬ್ಬರಿಸಲು ಕಾರಣನೇ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತಾನೆ ಹೇಳಲಾಗ್ತಾ ಇದೆ ಬಿಡುಗಡೆಯಾದ 5 ದಿನಗಳ ನಂತರ ಜೈಲರ್ ಈಗಾಗಲೇ ಜಾಗತಿಕ ಬಾಕ್ಸ್ ಆಫೀಸ್ ನಲ್ಲಿ 350 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದು ಸಿನಿಮಾ ನೋಡಲು ಅಭಿಮಾನಿಗಳು ಥಿಯೇಟರ್ ಗಳಿಗೆ ಮುಗಿಬಿದ್ದಿದ್ದಾರೆ ಚಿತ್ರದ ಯಶಸ್ಸಿಗೆ ಕೆಲವು ನಿರ್ಣಾಯಕ ಪಾತ್ರಗಳು ಕಾರಣವಾಗಿದೆ ನೆಲ್ಸನ್ ಪ್ಲಾನ್ ಸಕ್ಕತ್ತಾಗಿ ವರ್ಕ್ ಔಟ್ ಆಗಿದೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಮಲಯಾಳಂ ನಿಂದ ಮೋಹನ್ ಲಾಲ್ ಅತಿಥಿ ಪಾತ್ರದಲ್ಲಿ ಮಿಂಚಿದ್ದಾರೆ ಹೀಗಿದ್ರೂ ರಜನಿ ಕಮಲ್ ಮೋಹನ್ ಲಾಲ್ ಮಾಡದ ದಾಖಲೆಯನ್ನ ಕರುನಾಡ ಚಕ್ರವರ್ತಿ ಎಂದ ಖ್ಯಾತಿಯಾಗಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಮಾಡಿದ್ದಾರೆ ಕಳೆದ 3 ದಶಕಗಳಿಂದ ಕನ್ನಡ ಚಿತ್ರರಂಗದ ಚಕ್ರವರ್ತಿಯಾಗಿ ಮಿಂಚುತ್ತಿದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಮರು ಬಿಡುಗಡೆಯಾದ ಚಿತ್ರದ ನಾಯಕ ಎಂಬ ದಾಖಲೆಯನ್ನ ಶಿವಣ್ಣ ಮಾಡಿದ್ದಾರೆ 1995 ರಲ್ಲಿ ತೆರೆಕಂಡ ಓಂ ಚಿತ್ರದ ಮೂಲಕ ಶಿವರಾಜ್ ಕುಮಾರ್ ಈ ಸಾಧನೆ ಮಾಡಿದ್ರು ನಟ ಮತ್ತು ನಿರ್ದೇಶಕ ಉಪೇಂದ್ರ ಓಂ ಸಿನಿಮಾ ನಿರ್ದೇಶಿಸಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಓಂ ಸಿನಿಮಾ ನಿರ್ಮಿಸಿದ್ರು ಕನ್ನಡದಲ್ಲಿ ಭಾರಿ ಹಿಟ್ ಆಗಿದ್ದ ಓಂ ಸಿನಿಮಾವನ್ನ ತೆಲುಗಿನಲ್ಲೂ ರಿಮೇಕ್ ಮಾಡಲಾಗಿದೆ IMDB ವರದಿಯ ಪ್ರಕಾರ ಓಂ ಸಿನಿಮಾ 2015 ರವರೆಗೆ 550ಕ್ಕೂ ಹೆಚ್ಚು ಬಾರಿ ಬಿಡುಗಡೆಯಾಗಿದೆ ಒಟ್ಟಿನಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಭಾರತದಲ್ಲಿ ಈಗ ಟ್ರೆಂಡಿಂಗ್ ನಂಬರ್ 1 ರಲ್ಲಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಇದುವರೆಗೂ ಕೊಟ್ಟಿನ್ ಕ್ರಿಯೇಷನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್